ಚಿಕ್ಕಳಿ ಅಂದ್ರಲ್ಲೇ ಮಾವ ಅವ್ರಿಗಿನ್ನು ಓಹೋಹೋ ಮಹಾರಾಜರಿಗಿನ್ನು ಬೆಳಗಾಗಿಲ್ವೋ ಸರಿ ಸರಿ ಅಳಿ ಅಂದ್ರೆ ಚಿಕ್ಕಳಿ ಅಂದ್ರೆ ಅಳಿ ಅಂದ್ರೆ ನಮ್ಮ ಮಾವ ಏನಾದ್ರೆ ಈ ಟೈಮ್ ನೋಡಿದ್ರೆ ಸೂಪರ್ ಬಾತ್ ಜೊತೆಗೆ ನನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋಗುತ್ತೆ ಬೆಟರ್ ಈ ಟೈಮ್ ಚೇಂಜ್ ಮಾಡ್ಬಿಡ್ತೀನಿ ಮಾಡ್ತೀನಿ ನೋಡಿ ಟೂ ಅವರ್ಸ್ ಬೈಲೆ ಬೈಲೆ ಅಷ್ಟೇ ಗತಿ ಹೋಗಿ ಹೋಗಿ ಫುಟ್ಪಾತ್ ಮೇಲೆ ನಿಮ್ಮನ್ನ ಕಟ್ಕೊಳ್ಳಲ್ಲ ನೋಡೋಣ ಗಡಿಯಾರದ ವಿಷಯ ಮಾತಾಡೋ ಫುಟ್ಪಾತ್ ವಿಷಯ ಮಾತಾಡಬೇಡ ಡೋಂಟ್ ಟಾಕ್ ಅಬೌಟ್ ಫುಟ್ಪಾತ್ ಐಸೆ ಫುಟ್ಪಾತ್ ಅಂದ್ರೆ ಏನ್ ಅನ್ಕೊಂಡ್ ಅಯ್ಯೋ ಏನಾಯ್ತು ಹೊರದಾಗ್ ಬಿಟ್ಯಾ ಹೊರದಾಗೆ ಬಿಟ್ಯಾ ನೋಡಿ ಮಾವ ನೋಡಿ ಗಾಂಧಿ ತಾತನ ಕಾಲದಿಂದ್ಲು ಟೈಮಿಗೆ ಸರಿಯಾಗಿ ಠಣ್ ಠಣ್ ಅಂತ ಹೊಡಿತಾ ಇದ್ದಿದ್ ಗಡಿಯಾರನ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಟಣನ್ ಅಂತ ಹೊಡೆದಾಕ್ಬಿಟ್ಟ ಸಿಲಿಪ್ ಫೆಲೋ ಏನ್ ಹೇಳಿ ಅಂದ್ರೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪವಾಡ ಮಾಡ್ತಾನೆ ಇರ್ತೀರಲ್ಲಪ್ಪ ಮಾವ ಇದ್ರಲ್ಲಿ ದೇವರಣ್ಣದಂತೇನು ತಪ್ಪಿಲ್ಲ ಮಾವ ಮಾವ ಅಳಬೇಡಿ ಮಾವ ಇದನ್ನ ಗಡಿಯಾರ ಆಡ್ಕೊಳ್ಳಿ ಮಾವ ಇದನ್ನ ಗೋಡೆ ಆಡ್ಕೊಳ್ಳಿ ಮಾವ ಅನ್ಕೊಂಡೆ ಮಾವ ಈ ಗಡಿಯಾರ ಈ ಗೋಡೆ ಮೇಲೆ ನಿಂತ ಮಾವ ಇದು ನಿಂತು ಬಿಟ್ಟಿತ್ತ ಮಾವ ಇದು ಕೀ ಕೊಡ್ಬೇಕು ಅಂತ ನಾನು ತಗೊಂಡ ಮಾವ ಇದು ಕೀ ಕೊಟ್ಟ ಮಾವ ಕೀ ಕೊಟ್ಟಾದ್ಮೇಲೆ ಮತ್ತೆ ಈ ಗಡಿಯಾರದ ತೆಗೆದು ಈ ಗೋಡೆ ಮೇಲೆ ಇಟ್ಟ ಮಾವ ಇಡೋ ಅಷ್ಟರಲ್ಲಿ ನೀವು ಅಳಿ ಅಂದ್ರೆ ಅಂತ ಕರೆದ್ರೆ ಮಾವ ನಾನು ಬಿಟ್ಬಿಟ್ಟು ಆಹ ನನ್ನ ಮದುವೆ ಇಂದು ಲಾರಿ ಒಳಗೆ ಜನರು ಬಂದು ಯಾರು ಕಾಣಿಸ್ತಾ ಇಲ್ಲ ಆಹ್ ಯಾರು ಇಲ್ಲ ಅಂತ ಕಾಣಿಸುತ್ತೆ ನೆಮ್ಮದಿಯಾಗಿ ಊಟ ಮಾಡ್ಬೋದು ಏನಿವತ್ತು ಶಿವ ಅಂಬಾರಿ ಆನೆ ನನಗೆ ಸಾಂಬಾರು ಇಡ್ಲಿ ನಿನಗೆ ರತಿಯಂತ ಹುಡುಗಿ ನನಗೆ ತಂಬೂರಿ ತಂತಿ ನಿನಗೆ ಮತ್ತೆ ಶುರು ಆಯ್ತ ಯಾಕೆ ನೆಮ್ಮದಿಯಾಗಿ ಊಟ ಮಾಡೋಕು ಬಿಡ್ತಾ ಇಲ್ವಲ್ಲೇ ಊರಿಗೆ ಮುಂಚೆ ಊಟ ಕೂತ್ಕೊಂಡ್ಬಿಟ್ರು ಎದ್ದೇಳ್ರಿ ಆಹಾ ಸ್ವಲ್ಪ ನಾನು ಟೇಬಲ್ ಮೈನಸ್ ಇಲ್ಲ ಬಂದ್ ಕೂತಿರೋದು ನೋಡು ಲೇಡೀಸ್ ಫಸ್ಟ್ ಜೆಂಟ್ಸ್ ನೆಕ್ಸ್ಟ್ ಗೊತ್ತಾಯ್ತಾ ಹೌದಾ ಮತ್ ಬೆಳಿಗ್ಗೆ ಇದಕ್ಕೆ ಫಸ್ಟ್ ನಾನು ಅದೇ ಮಾನವ ನಿಮ್ಗೆ ಏನ್ ಮಾಡ್ತೀರಾ ಸರ್ ಟೈಮ್ ಹೊಸ ರುಚಿ ಅಡಿಗೆ ಮಾಡಿದೀನಿ ಸ್ವಲ್ಪ ಟೇಸ್ಟ್ ನೋಡಿಪ್ಪ ಪ್ಲೀಸ್ ಹೊಸ ರುಚಿ ಅಡಿಗೆನ ಅಯ್ಯೋ ನನಗ್ ಬೇಡಪ್ಪ ಅಮ್ಮ ತಾಯಿ ನೀನು ಮೊದಲು ತಿನ್ನು ನಿನಗೇನು ಆಗ್ಲಿಲ್ಲ ಅಂದ್ರೆ ನಾನು ಆಮೇಲೆ ತಿಂತೀನಿ ಓಕೆ ಫಸ್ಟ್ ನೀವು ಓ ನೋ 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 ಲೇಡೀಸ್ ಫಸ್ಟ್ ಪ್ಲೀಸ್ ನೋ 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 ಜೆಂಟ್ಸ್ ಫಸ್ಟ್ ಎಸ್ ಎಸ್ ಜೆಂಟ್ಸ್ ಫಸ್ಟ್ ಕೊಡಿ 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 ನೋ ಲೇಡೀಸ್ ಫಸ್ಟ್ ಸ್ಟಾಪ್ ಇಟ್ ಐ ಫಸ್ಟ್ ಬಿಕಾಸ್ ಯು ನೋ ಐ ಆಮ್ ಎ ಮಿಸ್ ಕರ್ನಾಟಕ ನಿನ್ ಪ್ರೋಗ್ರಾಮ್ ಹೊಸ ರುಚಿಗಿಂತ ಸೂಪರ್ ಆಗಿತ್ತು ನಾನು ನಂಬರ್ ಒನ್ ಹೊಟ್ ಬರ್ತೇನೆ ಎಲ್ಲಿ ನಡೆವೆ ದೂರ ಅದು ನಿಮಗೆ ಎಲ್ಲೋ ಹೊರಗಡೆ ಹೊರಟಾಗಿದೆ ಎಸ್ ಐ ಆಮ್ ಆನ್ ಡ್ಯೂಟಿ ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಂಗದ ಹೆಲ್ಪ್ ಮಾಡ್ತೀನಿ ಹೇಳಿ ನಾನು ಇರೋದು ಅದಕ್ಕೆ ತಾನೇ ಬಾಬಾ ನಾನು ಅರ್ಜೆಂಟ್ ಆಗಿ ಆಚೆ ಹೋಗ್ಬೇಕು ಏಕೆ ಬಾತ್ರೂಮ್ ಅಲ್ಲಿ ನೀರು ಬರ್ತಾ ಇಲ್ವಾ ಅಯ್ಯಯ್ಯೋ ಛೀ ಅದಲ್ಲ ನೀರು ಬಾತ್ರೂಮ್ ಅಲ್ವಾ ಅಯ್ಯಯ್ಯೋ ಬೀದಿ ಕೊನೆ ಅಂಗಡಿನಲ್ಲಿ ನನ್ನ ಚಪ್ಪಲಿನ ಪಾಲಿಶ್ ಕೊಟ್ಟಿದ್ದೀನಿ ಬೇಗ ಹೋಗಿ ತಂದ್ಬಿಡಿ ಪ್ಲೀಸ್ 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 ನೋಡ್ಬಿಡಿ 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 ಓಕೆ ಓಕೆ ಭಾನು ಅದು ನಮ್ಮ ದೇಶದ ನಿರುದ್ಯೋಗಿ ಮನೆ ಅಳಿಂದ್ರ ಪರಿಸ್ಥಿತಿ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು ಬ್ಯಾಡ್ ವೆರಿ ಬ್ಯಾಡ್ ಬಾವಾ ಬಾವಾ ಹಾ ಏನ್ ಹೇಳಿ ಬಾವಾ ಈ ಲಿಸ್ಟ್ ಅಲ್ಲಿರೋ ತರಕಾರಿ ಬೇಳೆಕಾಳುಗಳೆಲ್ಲ ತಂದ್ಕೊಡಿ ಅಷ್ಟೇ ತಾನೇ ಓಕೆ ಚಿಕ್ ಲಿಸ್ಟ್ ಏನಪ್ಪ ಇದು ಬೆಂಗಳೂರು ಸಿಟಿ ಮಾರ್ಕೆಟ್ ಅಲ್ಲಿರೋ ಹೋಲ್ಸೇಲ್ ಲಿಸ್ಟ್ ಎಲ್ಲ ಇಲ್ಲ ಇದೆ ಇಲ್ಲ ಬಿಡಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತೀನಿ ಸರಿ ಈ ಅಡಿಗೆ ಮಾಡೋ ಸಾಮಾನುಗಳೆಲ್ಲ ನಮ್ಮನೆ ಬೇಕಾಗಿರೋದ ಇಷ್ಟೊಂದು ಅಡಿಗೆಗಳನ್ನು ತಾವೇ ಮಾಡುವಂತ ಒಂದು ಪ್ಲಾನ್ ಇದೆಯಾ ಬೇಗ ತಂದ್ಕೊಡಿ ಭಾವ ಮೊನ್ನೆ ಇವಳು ಮಾಡಿದ ಅಡಿಗೆಗೆ ಬೆಕ್ಕಡ ಮಾರು ನೀವು ಲಿಸ್ಟ್ ನೋಡ್ತಾ ಇದ್ರೆ ನಾಳೆ ಕನ್ನಡಪ್ರಭದಲ್ಲಿ ನಮ್ಮ ಫ್ಯಾಮಿಲಿ ಮುಖ್ಯ ಫೋಟೋ ನಾನು ಫಸ್ಟ್ ಎಸ್ಕೇಪ್ ಮಾವ
ಒಂದು ಸಣ್ಣ ಕೆಲಸ. ಪರವಾಗಿಲ್ಲ. ಇದು ಕರೆಂಟ್ ಬಿಲ್. ಸರಿ. ಇದು ಟೆಲಿಫೋನ್ ಬಿಲ್. ಸ್ವಲ್ಪ ಕಟ್ಬಿಡ್ತೀರಾ? ಸರಿ. ಅರೆ ರೇ, ವಾಟರ್ ಬಿಲ್ ಲಾಸ್ಟ್ ಡೇಟ್ ಬೇರೆ ಕಟ್ಟೋದು ಮರ್ತುಬಿಟ್ಟಿದೆ. ಇದನ್ನು ಕಟ್ಬಿಡಿ. ಸರಿ ಆಯ್ತು, ಕಟ್ತೇನೆ. ಹಾಗೇನೆ ಇನ್ನೊಂದು ಸಣ್ಣ ಕೆಲಸ. ಸಾರಿ ಮರ್ತು ಬಿಟ್ಟಿದ್ದೆ. ಇರ್ಲಿ, ಹೇಳಿ. ಗ್ಯಾಸ್ ಮುಗಿದೋಗಿದೆ, ಒಂದು ಸಿಲಿಂಡರ್ ಬುಕ್ ಮಾಡ್ಕೊಂಡ್ಬಂದ್ಬಿಡಿ. ಬರ್ತಾ? ಆಯ್ತು. ಸರಿ. ಇವ್ರಿಗೆ ಇದೇ ಸಣ್ಣ ಕೆಲಸ, ಇನ್ನು ಇವ್ರ ಲೆಕ್ಕಕ್ಕೆ ದೊಡ್ಡ ಕೆಲಸ ಅಂದ್ರೆ ಯಾವ ರೇಂಜ್ ಇರ್ಬೋದು? ಶಿವನೇ, ಅಳಿಯಂದ್ರೆ ಅತ್ತೆ ಮನೆ ಕೆಲಸದೊಳಗೇನೋ ಹುಷಾರಿಲ್ವಂತೆ. ಕೊಳೆ ಬಟ್ಟೆ ಬೇರೆ ರಾಶಿ ಬಿದ್ದಿದೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ. ಎಲ್ಲಿ ಹೋದ್ರು ಅಳಿಯಂದ್ರು? ಅಳಿಯಂದ್ರೆ ಅಳಿಯ ಮೂರ್ ಕಾಸು ಬೆಲೆ ಇಲ್ಲ ಈ ಮನೇಲಿ. ಕೆಲಸ ಹೇಳೋದಕ್ಕೆ ಇವ್ರ ಮಿತಿ ಇಲ್ಲ. ಮಾಡದೇ ಇದ್ರೆ ನಮಗೆ ಗತಿ ಇಲ್ಲ. ಮನೆ ಅಳಿಯ ಅಂತ ಮನೆ ಅಳಿಯ 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 ಶಾಸ್ತ್ರಿ ಸಪ್ತಮದಲ್ಲಿ ಹಲೋ ಮಿಸ್ಟರ್ ಕೋಟೆ ನಾಗರಾಜ್, ನೀವೇ ನೀವೇ ಸ್ವಲ್ಪ ಬರ್ತೀರಾ? ನನ್ನ ಹೆಸರು ನಿಮ್ಗೆ ನಿನ್ ಜಾತ್ಕಾನೆ ಗೊತ್ತಪ್ಪ. ಬಾರಯ್ಯ ಬಾರಯ್ಯ, ಕೂತ್ಕೋ. ಜೈ ಕಾಳಿಕಾಂಬೆ. ಕೊಡಕಯ್ಯ. ನಾನ್ ಕೈಗೆ ಕೊಡಲ್ಲ. ಕೊಡಯ್ಯ, ವಾಪಸ್ ಕೊಡ್ತೀನಿ. ನಾನ್ ದುಡ್ಡು ಗಿಡ್ಡು ಕೊಡಲ್ಲ. ನಿನ್ ದುಡ್ಡು ಯಾರಿಗ್ ಬೇಕು ಕೊಡೋಕಯ್ಯ, ಕೊಡೋ. ನಿನ್ಗೆ ತುಂಬಾ ಯೋಗ ಇದೆ, ಬಾಯಿ ತುಂಬಾ ಮಾತಿದೆ, ಕಣ್ ತುಂಬಾ ದೃಷ್ಟಿ ಇದೆ, ತಲೆ ತುಂಬಾ ಕೂದ್ಲಿದೆ, ಮೈ ತುಂಬಾ ಬಟ್ಟೆ ಇದೆ. ಅಯ್ಯೋ, ಕೈ ಮಾತ್ರ ಖಾಲಿ ಆಯ್ತಲ್ಲ ಸೊಮೆ. ಅದಕ್ಕೆ ಬೇಜಾರು ಮಾಡ್ಕೋ ಬೇಡ ಕಣಯ್ಯ. ದುಡ್ಡೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದ್ರೆ ಒಂದು ಚಿಂತೆ ನಿಮ್ಗೆ ತುಂಬಾ ಕಾಡ್ತಾ ಇದೆ. ನಿನ್ ಹೆಂಡತಿ ನಿನ್ ಬಿಟ್ಟು ಓಡೋಗಿರೋದು ಅಲ್ವಾ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಸ್ವಾಮಿ? ಆ ಓಂಕಾಳಿ ಪರಮೇಶ್ವರಿ ನನ್ನ ಹತ್ರ ನುಡಿಸ್ತಾಳೆ, ನಾನ್ ನುಡಿತೀನಿ. ನೀನು ನಿನ್ ಹೆಂಡತಿನ ಪ್ರೀತಿಸೋದ್ ನೋಡಿ ಆ ವಿಧಿಗೆ ಸಹಿಸಕ್ ಆಗ್ದೆ ನಿಮ್ಮಿಬ್ರನ್ನ ಬೇರೆ ಮಾಡ್ಬಿಟ್ಟ. ಯೋಚನೆ ಮಾಡ್ಬೇಡ, ನೀವಿಬ್ರು ಮತ್ತೆ ಸೇರೋ ಸಮಯ ಹತ್ರ ಬಂದಿದೆ. ನಿಜನೇ ಸ್ವಾಮಿ, ನನ್ನ ಹೆಂಡತಿ ಈಗ ಎಲ್ಲಿದ್ದಾಳೆ ಸ್ವಾಮಿ ಹೇಳಿ ಸ್ವಾಮಿ? ನನ್ನ ಹತ್ರನೇ ಇದ್ದಾಳೆ. ಕರ್ಕೊಂಡು ಕರ್ಕೊಂಡು ಹೋಗು ಮಂಗಳ. ಈ ಕೆಂಗಿರಿ ಮೋರಿ ವಾಸ್ತು ಇಲ್ಲಿಗೆ ಯಾಕೆ ಬರ್ತಾ ಇದೆ? ನೀನಾ ಯಾಕೆ ಹೆಂಗ್ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ, ನಿನ್ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಯ್ಯ ಶಾಸ್ತ್ರಿ, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕೇಳಿದಕ್ಕೆ ಆ ದೊಡ್ಡ ಮನೆ ಹುಡುಗಿನ ತೋರಿಸ್ಬಿಟ್ಟು ನನ್ ಕೈ ಡವ್ ಓಡಿಸಿ ಮದುವೆನು ಮಾಡಿಸ್ಬಿಟ್ಟೆ. ಅದೊಂದ್ ಮನೆ ನೆನೆಯ, ಅಲ್ಲಿರೋರ್ ಮನುಷ್ಯನೇನಯ್ಯ. ಬೆಳಿಗ್ಗೆ ಆದ್ರೆ ಸಾಕು, ನಾಯಿ ತರ ಕಿತ್ಕೊಂಡ್ ತಿಂತಾರಲ್ಲ ಎನ್ನ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಮನೆ ಹಾಳಾಗ್ಬೋದಂತೆ, ಆದ್ರೆ ಮನೆ ಅಳಿ ಆಗ್ಬಾರ್ದಂತೆ. ಶಾಸ್ತ್ರಿ, ಈ ಕರ್ಮದ ಕಾಂಡದಿಂದ ಯಾವಾಗಯ್ಯ ನನಗ್ ಮುಕ್ತಿ? ಯೋಚನೆ ಮಾಡ್ಬೇಡ, ಆ ಮನೆಗೆ ಒಂದು ದೋಷ ಇದೆ. ಆ ಮನೆಗೆ ಒಬ್ಬ ಗಂಡಸು ಬಂದ್ರೆ. ಶಾಸ್ತ್ರಿ, ಏನ್ ನಿನ್ ಮಾತಿನ ಅರ್ಥ? ಬೇಜಾರಾಗ್ಬೇಡ, ನಿನ್ ಹೆಂಡತಿ ಒಬ್ಳು ಅಕ್ಕ ಇದ್ದಾಳ, ಅವಳು ಮದ್ವೆ ಆಗಿ ಅವಳು ಗಂಡ ಆ ಮನೆ ಹೊಸಲು ತೊಳೆದ್ರೆ ಆ ಮನೆ ದೋಷ ಪರಿಹಾರ ಆಗತ್ತೆ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಾನ್ ಹೇಳ್ತಾ ಇಲ್ಲ. ಆ ಕೈಯಾಳಿನ ಮದ್ವೆ ಆಗೋ ಗಂಡಸು ಎಲ್ಲಿದಾನೋ, ಯಾವಾಗ ಬರ್ತಾನೋ? ಗುರ, ಇದು ಒಂಥರ ನಮ್ಮ ಹೆಂಡತಿ ಮನೆ ಇದ್ದಂಗಿಲ್ವಾ? ಇಲ್ಲೂ ನಾಯಿ ಊಟ ಹಾಕು ಅಂತ ಹೇಳ್ತಾರಾ ಹೆಂಗೆ? ಲೇ, ನಮ್ಮ ಮಾವನ್ ಕೊಲೆ ಮಾಡೋದು ನಮ್ಮ ಕಣ್ಣು ಮುಂದೆ ಎಸ್ಕೇಪ್ ಆಗಿ ಕೊಡೋದಾ? ಅವ್ನ ಯಾರು ಯಾಕೆ ಕೊಲೆ ಮಾಡೋದು ಅಂತ ಯೋಚನೆ ಮಾಡೋ ಅಂತಂದ್ರೆ ಒಳ್ಳೆ ಕೋತಿ ಕಣ ನೀನು. ಇಲ್ಲಿಂದ ಎಸ್ಕೇಪ್ ಆದ್ರೆ ತಾನೆ ನಾವು ಕೊಲೆಗಾರ ಯಾರು ಅಂತ ಕಂಡಿಡಿಯಕಾಗೋದು? ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಯಾವ ತರ ಬಿಸ್ಕೆಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಒಳ್ಳೆ ಕರ್ಮದ ಕಾಂಡ ಕಣ. ಏಯ್, ಏರೋಪ್ಲೇನ್ ಹತ್ತಕ್ಕೆ ಟೈಮ್ ಆಯ್ತು. ಏ ಕುಳ್ಳ, ನೀನ್ ಮಾತ್ರ ಹೊರಗ್ ಬಾ. ನನಗೆ ಟಿಕೆಟ್ ಕನ್ಫರ್ಮ್ ಆಯ್ತು, ಬರ್ತೇನೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಯಾವ ಏರ್ಪೋರ್ಟ್? ಗುಮ್ನೂರ್ ಏರ್ಪೋರ್ಟ್ ಸಾಹೇಬ್ರ ಹತ್ತಿಸ್ತಾರೆ ನೋಡಿ. ಡ್ಯಾಡಿ ಅಯ್ಯ, ಭಯನಾ ಕಾಯಿಲೇನಾ? ಸರದು ಏರೋಪ್ಲೇನ್ ಅಲ್ಲಿ ಎಸಿ ಜಾಸ್ತಿ ಇರುತ್ತಲ್ಲ, ನೆನ್ಸ್ಕೊಂಡು ಮೈಯೆಲ್ಲ ಜುಮ್ ಜುಮ ಜುಮ್ ಜುಮ ಅಂತ ಅನ್ನತ್ತೆ. ಜಾಸ್ತಿ ಓವರ್ ಆಕ್ಟ್ ಮಾಡ್ಬೇಡ, ಕೇಳಿದ್ದಕ್ಕೆ ವಾಸ್ತು ಪ್ರಕಾರ ಉತ್ತರ ಕೊಡು. ಆ ರೂಮ್ ನಲ್ಲಿ ಎಷ್ಟು ಜನ ಇದ್ದಿದ್ದು? ಸರದು, ನಾನು, ನಮ್ ಗುರು, ನಮ್ ಮಾವ, ಅಕ್ಕ, ನನ್ನ ಮಗ, ಒಟ್ಟು ನಾಲ್ಕು ಜನ ಇದ್ರು ಸರ್. ನಾಲ್ಕು ಜನ ಮಾವನು ಇದ್ನಾ? ಹ್ಞೂ ಸರ್. ಹುಡುಗಿರ ಎಷ್ಟು ಜನ ಇದ್ರು? ಹುಡುಗಿರ ಸರ್? ಅದು ಅವನು ಹೇಳ್ತಾನೆ ಹೇಳು.
ನಾನೇನ್ ತಟ್ನೇನಯ್ಯ, ನೀನ್ ಎಷ್ಟು ಪ್ರಾಂತ ಕೆಲಸ ಮಾಡ್ತಿ ಅಂತ ಟೆಸ್ಟ್ ಮಾಡ್ದೆ. ಇವನ್ನ ಕರ್ಣ ಬರ್ತಾ ಬರ್ತಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ಗಳಿಗೆ ಸೀರಿಯಸ್ನೆಸ್ ಇಲ್ಲ, ಎಲ್ಲ ವಾಸ್ತು ದೋಷ. ನಿನ್ ಟೈಮ್ ಇನ್ಸ್ಪೆಕ್ಟರ್ ವಾಸ್ತು ಎಲ್ಲ ಚೆನ್ನಾಗಿತ್ತು. ನಡಿ ನಡಿ. ಏನ ಇಷ್ಟು ಖುಷಿ ಆಗ್ಬಿಡ್ತಾ ಇದೀಯಾ? ಇವ್ರಿಗೆ ಫಾರಿನ್ ಬಿಸ್ಕೆಟ್ ಎಲ್ಲ ವೇಸ್ಟ್, ಈ ನನ್ನ ಮಕ್ಕಳಿಗೆ ಲೋಕಲ್ ಕಲಾಸಿ ಪಳ್ಳಿನ ಬಿಸ್ಕೆಟೇ ಸಾಕು. ಹಂಗಂತೀಯ? ಬಂದ್ರು ಎಕ್ಸ್ಕ್ಯೂಸ್ ಮಿ ಬಿಟ್ರು ಸರ್. ಕೃಷ್ಣ ಮತ್ತೆ ಶರಣ್ಣ ಹೊರಗಡೆ ಬಿಡೋದಕ್ಕೆ ಬೇಲ್ ಆರ್ಡರ್. ಯಾವ ಕೃಷ್ಣ? ಅದೇ ಸರ್, ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಅವ್ರನ್ನ ಕೊಲೆ ಮಾಡಿದಾರೆ ಅಂತ ನೀವೇ ಒಳಗಡೆ ಹಾಕಿದಿರಲ್ಲ, ಆ ಕೃಷ್ಣ ಮತ್ತೆ ಶರಣ್ಣ. ಆ ಮಹಾನುಭಾವ ಶ್ರೀಕೃಷ್ಣನೇ ತನ್ನ ತಾಯಿ ಹೊಟ್ಟೆಯಿಂದ ಈಚೆ ಬಂದ ಮೇಲೆ 5 ನಿಮಿಷ ಜೈಲಲ್ಲಿ ಇರ್ಲಿಲ್ಲ. ಈ ಮೆಕಾನಿಕ್ ಕೃಷ್ಣ ಇರ್ತಾನ ಸರ್, ನಿನ್ನೆ ರಾತ್ರಿನೇ ನಮ್ಮೆಲ್ಲರಿಗೂ ಬಿಸ್ಕೆಟ್ ತಿನ್ಸಿ ಎಸ್ಕೇಪ್. ನಮ್ ಪೊಲೀಸ್ ಸ್ಟೇಷನ್ ವಾಸ್ತು ಸರಿಗಿದ್ದಿದ್ರೆ ಈಗೆಲ್ಲ ಆಗ್ತಿತ್ತ? ಅಮ್ಮ, ಇದು ನಿಮ್ ಕೈಯಲ್ಲ ಅಮ್ಮ, ಕಾಲು ಅಂತ ತಿಳ್ಕೊಂತೀನಮ್ಮ. ಹೆಂಗಾರು ಮಾಡಿ ನಿಮ್ ಗಂಡನ್ ಕರ್ಕೊಂಬಂದು ಲಾಕಪ್ನಲ್ಲಿ ಹಾಕ್ಸ್ಬಿಡಮ್ಮ. ಇಲ್ದೆ ಹೋದ್ರೆ ಇನ್ 24 ಗಂಟೆ ಒಳಗಡೆ ಸಸ್ಪೆಂಡ್ ಆರ್ಡರ್ ಕೈ ಬಂದು ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲ ಆಗ್ಬಿಡ್ತಾರಮ್ಮ. ನಿಮ್ ಹೆಂಡತಿ ಮಕ್ಕಳು ನನ್ನ ಹೆಂಡತಿ ಮಕ್ಕಳಿದ್ದಾಗ ಸರ್, ಅವ್ರನ್ನ ಬೀದಿ ಬರೋದಕ್ಕೆ ನಾನ್ ಬಿಡೋದಿಲ್ಲ ಸರ್, ನಾನ್ ನೋಡ್ಕೊತೀನಿ ಸರ್. ಸರ್, ಮಾನವೀಯತೆ ದೃಷ್ಟಿಯಿಂದ ಮಾತು ಮಿಸ್ ಆಗೋಯ್ತು ಸರ್. ಯೌ, ನನಗ್ ಬೇಕಾಗಿರೋದು ನಿನ್ ಮಾನವೀಯತೆ ಅಲ್ಲಯ್ಯ, ಆ ಕೃಷ್ಣ, ಆ ಶರಣ ಗಣಯ್ಯ. ಎಲ್ಲಿದ್ದೀರೋ ಎಲ್ಲಿದ್ದೀರೋ? ದೇವ್ರೆ, ಅವ್ರಿಗೆ ಬಂದಿರೋ ಕಷ್ಟದಿಂದ ನೀನೇ ಅವ್ರನ್ನ ಕಾಪಾಡ್ಬೇಕು. ನಾನು ಮಾಡಿರೋ ತಪ್ಪಿಗೆಲ್ಲ ನಮ್ಮ ಯಜಮಾನ್ ಹತ್ರ ಕ್ಷಮೆ ಕೇಳ್ಬೇಕು. ನಾನೀಗ ಬದಲಾಗಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಬೇಕು. ಅವ್ರು ಎಲ್ಲೇ ಇದ್ರು ನನ್ ಮುಂದೆ ಬರೋ ಹಾಗೆ ಮಾಡಪ್ಪ. ಮುಖ್ಯವಾದ ಕೆಲಸ ಮೇಲೆ ಹೊರಗಡೆ ಇದಾರೆ, ಚೂಡು. ಅಲ್ಲ ರೀ, ನೀವ್ಯಾಕೆ ಕದ್ದು ಮುಚ್ಚಿ ಓಡಾಡ್ತಿದ್ದೀರಾ? ನಿಮ್ ತಂದೆನ ನಮ್ ಕಣ್ಣೆದುರುಗಳ ಕೊಲೆ ಮಾಡಿ ಪರಾರಿ ಆದ್ನಲ್ಲ, ಅವ್ನ್ ಯಾರು ಎಲ್ಲಿರ್ತಾನೆ ಅಂತ ಕಂಡಿಡ್ದು ಪೊಲೀಸರ್ಗೆ ಒಪ್ಸೋದಕ್ಕೆ. ಭಗವಂತ, ಪ್ರಮೋಷನ್ ಬರೋವರೆಗೂ ನಾನು ಈ ದಾಡಿ ತೆಗಿಯಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಈಗ್ಲಾದ್ರೂ ಈ ಕೃಷ್ಣ ಶರಣರ ಕೇಸ್ನಲ್ಲಿ ನನ್ ಗೆಲ್ಲೋ ಹಾಗೆ ಮಾಡಿ ಈ ದಾಡಿಗೊಂದು ಮುಕ್ತಿ ಕೊಡೋ ನನ್ ತಂದೆ. ಅದೇ ಜನ್ಮದ ಸಾಧ್ಯ ಅಲ್ಲ ಬಿಡು, ನಾನು ನಿಜನೇ ಹೇಳ್ತಿದ್ದೀನಿ ತಾಯಿ. ನೋಡು, ಈ ನನ್ನ ಮಕ್ಳು ಇಬ್ರು ಮೂತಿ ನೋಡು, ಕರ್ಮದ ಕಾಂಡ ದೊರೆಗಳ ತರ ಕಾಣಿಸಲ್ಲ ಇವರು. ಈ ನನ್ನ ಮಕ್ಕಳು ಕೊಲೆಗಳು ಕಂಡಿಡ್ತಾರ ಇಲ್ಲ ನಮ್ ಕಂಡಿ? ಪೂಜಾರಿ ಏನೋ ಹೊಸಬ್ರ ತರ ಕಾಣ್ತಾರಲ್ಲ. ಪೂಜಾರಿ ಹೊಸಬಾದ್ರೇನು, ದೇವ್ರ ಅಳದೆ ತಾನೆ. ಸುಮ್ಮನ್ ಬಾಯಿ ಮುಚ್ಕೊಂಡ್ ಮಂಗಳಾರತಿ ಕಾಸು ಹಾಕ್ಬಿಟ್ಟು ತೊಲಗ್ರಯ್ಯ. ಮೇಡಮ್, ನೀವಾ? ಮೇಡಮ್, ನಿಮ್ ಗಂಡಿನಿಂದ ನಾನು ಯಾವ ಸ್ಥಿತಿಗೆ ಬಂದಿದ್ದೀನಿ ನೋಡಿ ಮೇಡಮ್. ಅವ್ರೆಲ್ಲಾರು ಸಿಕ್ಕಿದ್ರೆ ಹಿಡ್ಕೊಂಡ್ ಬಂದ್ಬಿಡಿ ಮೇಡಮ್. ನಿನಗೇನು ಅರ್ಜೆಂಟು? ಸ್ವಲ್ಪ ತಿರೇ. ನಮ್ಗೂ ಅರ್ಜೆಂಟ್ ಇದೆ, ಬೇಗ ಅರ್ಚನೆ ಮಾಡಯ್ಯ. ಯೋ, ಇವತ್ತು ದೇವಸ್ಥಾನದಲ್ಲಿ ಅರ್ಚನೆ ಕ್ಯಾನ್ಸಲ್, ಓನ್ಲಿ ಮಂಗಳಾರತಿ ತಿಸ್ಕೋ. ದಕ್ಷಿಣ, ಈ ವಾಸ್ತು ಮುಖನ್ ಎಲ್ಲೋ ನೋಡ್ದಾಗಿದ್ಯಲ್ಲೋ. ಡೌಟ್ ಸರ್, ಯಾಕಡೆ ಚೂಸಾರು ನಾಯ್ನ? ಅಯ್ಯೋ, ಇನ್ನೂ ಕಾಗೆ ಆರಿಸ್ಬಿಟ್ನಲ್ಲಪ್ಪ. ಈ 5 ನಿಮಿಷದಲ್ಲಿ ಏನಾಗುತ್ತೆ ಅಂತ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ರೀ. ಅರ್ಜೆಂಟ್ ನೋಡೋ, ಇನ್ನು 5 ನಿಮಿಷಕ್ಕೆ ಏನೂ ಆಗಲ್ಲ, ಅದಕ್ಕೆಲ್ಲ ತಿಂಗಳಗಟ್ಟಲೆ ಕಾಯ್ಬೇಕು. ಅದೆಲ್ಲ ರೀ ನಾನು ಹೇಳಿದ್ದು, ನಮ್ಮ ತಂದೆನ ಕೊಲೆ ಮಾಡಿದ್ದು ಕೃಷ್ಣ ತಾನೇ? ಹೌದು, ಆ ಬಡ್ಡಿ ಮಗನ ಕೊಲೆ ಮಾಡಿರೋದು. ಅವನು ಇಲ್ಲೇ ಇದ್ದಾನೆ, ಬಂದ್ ಹಿಡ್ಕೊಂಡು ಹೋಗಿ ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡಿದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದೆ. ಪೊಲೀಸರು ಫೋನ್ ಮಾಡ್ದ್ಯಾ ಇಲ್ಲಿಂದ? ಇದೇ ಫೋನ್ ಇಂದ? ಅಯ್ಯೋ, ನಿನ್ ಮನೆ ಕಾಯುವಾಗ ನಿನ್ ಬಾಯಿ ಬಿಡ. ಕೃಷ್ಣ, ಏನೋ ಇಷ್ಟೊತ್ತಿದೆ ಕೃಷ್ಣ. ನಾನು ಒಂದ್ ತಪ್ಪ ಪಟ್ಟ ಕಣ, ನೀನ್ ಹುಟ್ಟಿರೋದೇ ಅದಕ್ಕೆ ತಾನೆ. ನನ್ನ ಹೆಂಡತಿ ಹತ್ರ ನನ್ನ ಸ್ವಾರ್ಥಕ್ಕೋಸ್ಕರ ಮಾವನ್ ಕೊಲೆ ಮಾಡಿದ್ ನೀನ್ ಅಂತ ಹೇಳ್ಬಿಟ್ಟೆ ಕಣೋ. ಅಷ್ಟೇ ತಾನೆ, ಹೋಗ್ಲಿ ಬಿಡ. ಯೋ, ಅದಷ್ಟಕ್ಕೆ ಮುಗಿಲಿಲ್ಲ ಕಣೋ. ಸುನಿತಾ ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ನೀನ್ ಇಲ್ಲಿರೋ ವಿಷಯ ಹೇಳಿದಲ್ಲ ಕಣೋ.
ಇನ್ಸ್ಪೆಕ್ಟರ್ ಯುವರ್ ಹಸ್ಬೆಂಡ್ ಹೆಂಗೆ ಹಂಗೇನೆ ಸುಮ್ಮನೆ ಇರು ಯಾರು ಎಲ್ಲಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಸರ್ಚ್ ಯೋ ಏನ್ರಿ ಸುಮ್ಮನೆ ನಿಂತಿದ್ದೀರಾ ಡೋಂಟ್ ಮೂವ್ ಅಂತ ನೀವೇ ಹೇಳಿದ್ರಲ್ಲ ಸರ್ ಓ ಹುಡುಕ್ರಯ್ಯ ಓಕೆ ಸರ್ ನೋಡು ಈ ಕಥಾನಕ್ಕೆ ನೋಡು ನೀವು ಇನ್ಸ್ಪೆಕ್ಟರ್ ಉತ್ತರ ಕುಮಾರ್ ಕಂಡಂಗ್ ಮಣ್ಣೆಚ್ಚಬಹುದು ಆದ್ರೆ ಈ ಪಿಸಿ ದಕ್ಷಿಣ ಕುಮಾರ್ ಕಂಡಂಗ್ ಮಣ್ಣೆಚ್ಚಕ್ ಸಾಧ್ಯನೇ ಇಲ್ಲ ನಿಜ ಹೇಳಿ ಎಲ್ಲ ಕಡೆ ಹುಡುಕಿದ್ರ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಮಂಚದ ಕೆಳಗೆ ಡ್ರಾಯರ್ ಒಳಗೆ ಹಾಗಾದ್ರೆ ನೀವು ಹೊರಗಡೆ ಹೋಗಿ ಜೀಪ್ ಹತ್ರ ನಿಂತೀರಿ ನಾವು ಆಮೇಲೆ ಬರ್ತೀವಿ ನೋಡ್ಕೊಂಡು ಹೋಗ್ರಯ್ಯ ನಿಮ್ ಡ್ರೆಸ್ ಅವ್ರಿಬ್ರು ನಮ್ ನೋಡುದು ಡ್ರೆಸ್ ಎತ್ಕೊಂಡು ಹೋಗ್ಬಿಟ್ರು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರಕ್ಕೆ ನಾಲ್ಕು ಹೋಗಿ ವಾಚ್ಮನ್ ಕೆಲ್ಸಕ್ಕೆ ಸೇರ್ಕೊಳ್ಳಿ ದಕ್ಷಿಣ್ ಕುಮಾರ್ ಸರ್ ಜಸ್ಟ್ ಮಿಸ್ ಓ ಫಾಲೋ ಮೀ ಓಕೆ ಸರ್ ದಕ್ಷಿಣ ಸರ್ ಮೂ ಮೂ ಇಲ್ಲ ಸರ್ ಜೆಂಡು ಬಾಂಬ್ ಇದೆ ಗಾಡಿ ಮೂ ಮಾಡಯ್ಯ ಡ್ರೈವಿಂಗ್ ಸೀಟ್ ಅಲ್ಲಿ ನೀವೇ ಕೂತಿದ್ದೀರಾ ಅಯ್ಯೋ ಅಯ್ಯಯ್ಯೋ ಪೊಲೀಸ್ ಜೀಪೇ ಕೆಟ್ಟೋಯ್ತು ಅಂದ್ರೆ ಆ ಕೊಲೆಗಾರನ ಹೆಂಗಯ್ಯ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಸರ್ ಏನ್ ಕರ್ಮನಯ್ಯ ಇದು ಇದಕ್ಕೂ ವಾಸ್ತುದೋಷ ಬಂದ್ಬಿಡ್ತಲ್ಲಯ್ಯ ದಕ್ಷಿಣ ಗುಡ್ ಮಾರ್ನಿಂಗ್ ಡಾಕ್ಟರ್ ಮಾರ್ನಿಂಗ್ ಡಾಕ್ಟರ್ ಡಾಕ್ಟರ್ ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ ನೀನೇ ಕರ್ಕೊಂಡು ಹರಿಶಂಡ ಘಾಟ ಮುಗಿಸ್ಕೊಡಮ್ಮ ಡಾಕ್ಟರ್ 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 ಬಾತ್ರೂಮ್ ತೊಳಿಬೇಕಿತ್ತು ಅಯ್ಯೋ ಈಗ ನನಗೆ ಟೈಮ್ ಇಲ್ಲವಲ್ಲಮ್ಮ ಅದಲ್ಲ ಡಾಕ್ಟರ್ ಬಾತ್ರೂಮ್ ತೊಳಿಯೋದಕ್ಕೆ ಫಿನೈಲ್ ಬೇಕಿತ್ತು ಅದಕ್ಕೆ ನಿಮ್ಮ ಸಿಗ್ನೇಚರ್ ಬೇಕು ಆಮೇಲೆ ಬಂದ್ ಮಾಡ್ತೀನಿ ಶಿವ ಶರಣ ಈಗಿನ ಪೊಸಿಷನ್ ಅಲ್ಲಿ ಡೆಡ್ ಬಾಡಿ ತಗೊಂಡು ಹೊರಡೋದು ತುಂಬಾ ಕಷ್ಟ ಅನ್ಸುತ್ತೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ತೀಯ ಒಂದು ನಿಮಿಷ ಇರು ನೋಡಿ ಆ ಪೇಷಂಟ್ ಕಡೆ ಹೇಳಿ ಹೊರಗಡೆಯಿಂದ ಯಾವ ಮೆಡಿಸಿನ್ ತರ್ಕೊಡು ಅಂತ ಎಲ್ಲ ನಮ್ಮ ಮೆಡಿಕಲ್ಸ್ ಎಲ್ಲ ತಗೋಬೇಕಂತ ಹೇಳಿ ಓಕೆ ಓಕೆ ಸರ್ ಆಮೇಲೆ ಆ ಬಿಲ್ ಮಾಡಿದ್ಮೇಲೆ ದುಡ್ಡು ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೊಳ್ಳಿ ಸರಿ ಸರ್ ಹಲೋ ಕೀರ್ತಿ ಹಾಸ್ಪಿಟಲ್ ನಿಮ್ಮ ಪಕ್ಕದಲ್ಲಿ ಕೊಡ್ರಿ ಒಂದು ನಿಮಿಷ ಸರ್ ಸರ್ ಫೋನ್ ಹಲೋ ನೋಡಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇಂದ ಮಾತಾಡೋದು ನಿಮ್ಮ ಹಾಸ್ಪಿಟಲ್ ಬಾಂಬ್ ಇದೆ ಅಂತ ಪಕ್ಕ ಮೆಸೇಜ್ ಬಂದಿದೆ ಇಮಿಡಿಯೇಟ್ ಎಲ್ಲ ಕಾಲ್ ಮಾಡ್ಸ್ರಿ ಬಾಂಬ ಸರ್ ಶಿವು ನಮ್ಮ ಹಾಸ್ಪಿಟಲ್ ಬಾಂಬ್ ಇಟ್ಟಿದ್ದಾರೆ ಅಂತೆ ಓಡು ಈ ಸಿಸ್ಟರ್ ನಮ್ಮ ಹಾಸ್ಪಿಟಲ್ ಬಾಂಬ್ ಇಟ್ಟಿದ್ದಾರೆ ಅಂತೆ ಮತ್ತೆ ಮೈಕ್ ಅಲ್ಲಿ ಅನ್ಸ್ಕೊಂಡೆ ಓಕೆ ಸರ್ ಬಾಂಬ್ ಇಟ್ಟಿದ್ದಾರೆ ಅಂತೆ ಅಮ್ಮ ಬೇಗ ಬಾರು ಓಡಮ್ಮ ಬಾಂಬ್ ಈ ಬಾಂಬ್ ಇಟ್ಟಿದ್ದಾರೆ ಅಂತೆ ಹಾ ಹಾ ಬಾಂಬ ಬಾಂಬ್ ನಮ್ಮ ಆಸ್ಪತ್ರೆ ಇಲ್ಲ ಅರೇ ಏನ್ರಿ ಇದು ಬನ್ನಿ 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 ಇಸ್ಕೊಳ್ಳಿ
ಹಲೋ ಜಾನಿ, ನಾನು ಡಾಕ್ಟರ್ ವಿಜಯ್ ಮಾತಾಡ್ತಾ ಇರೋದು. ಹೇಳಿ ಬಾಸ್, ಏನ್ ವಿಷಯ? ಗಿರೀಶ್ ಸ್ಟೇಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಬಾಸ್ ಇಲ್ಲೇ ಹೋಗ್ತಿದ್ದಾರೆ. ಹೌದಾ? ಆಯ್ತು, ಇಲ್ಲಿ ಬೇಕು. ಪ್ಯಾಂಟ್ ಉದ್ರತಾ ಇದೆ ಬ್ರೋ, ಬೇಕಿತ್ತು. ಅಯ್ಯೋ ಏ ಗಟ್ಟಿರಲಿಲ್ಲ, ಹಿಂಗೋ ಅಯ್ಯೋ ನಡಿಯೋ. ಏ ಬಡಿ, ಸ್ಟಾಪ್. ಓ ಇಟ್ಕೊಳ. ಇವ್ರನ್ನ ನಾವ್ ಹೀಗ್ ಹೋದ್ರೆ ಹಿಡಿಯೋಕ್ ಆಗಲ್ಲ, ಅದಕ್ಕೆ ಶಾರ್ಟ್ ಕಟ್ ಹೋಗೋಣ. ಹ್ಮ್ ನಡಿ ಬಾ. ಅಯ್ಯೋ ಅಯ್ಯೋ ಲೇ ಅಯ್ಯೋ Vijay, what is this? Come on. Oh, hey, stupid! Shivaji Nagar, Bhattira. Haan, Bhattira. One name, Shairi. Sorry, Kandra. Okay. Don't worry. Hey, hey, hey! Shivaji Nagar, Hedi Vaga, Meetru Mele, Eksa Atro Pai Kudbidi. Yeh na yeh barkonde diya, Nino. Yeh maat kele yeh, yeh na barkonde diya. Alla yeh, Nino. Niwe, yeh na barkonde diya. Vada maat kele yeh, Nino. Sinnera pa, Nino. ಹೋದ್ರೆ ನಾವು ಅವ್ರನ್ನ ಹಿಡಿಯಕ್ ಆಗಲ್ಲ. ವಾಸ್ತು ಪ್ರಕಾರ ನಾವು ನಮ್ಮ ರೂಟ್ನಲ್ಲಿ ಹೋಗೋಣ. ಫಾಲೋ ಮೀ. ಓಕೆ ಸರ್. ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಸರ್. ಏ ಕೃಷ್ಣ ಶರಣ್, ಏ ಸ್ಟಾಪ್ ಇಟ್, ಏ ಸ್ಟಾಪ್. ಅಯ್ಯೋ ಬಾಸ್, ಫಂಟ ಮೈತೋ. ಅಯ್ಯೋ ಅಯ್ಯೋ, ಹುಡುಗಿ ನೀಗ್ತಳಲ್ಲಪ್ಪ. ಅಯ್ಯೋ ದಕ್ಷಿಣ ಎಗರ್ರನು? ಎಲ್ಲ ಎಗರಿದ್ರು ಸರ್. ವಾಸ್ತು ಪ್ರಕಾರ ಎಗರಿದ್ರು? ಸೂಪರ್ ಆಗಿ ಎಗರಿದ್ರು ಸರ್. ಮತ್ತೆ ನೀನ್ ಹೇಗ್ ನಿಂತಿದ್ಯಾ? ನಾನು ಎಗರಲ್ಲ ಸರ್. ಹೆಚ್ಚು ಪಾಪಿ ಕೈ. ಓಕೆ ಸರ್, ಓಕೆ. ಶರಣ್ ಬೈ. ಮತ್ತೆ ಮಿಸ್ ಆದ್ರಲ್ಲಪ್ಪ. ಎಲ್ಲರಪ್ಪ ನೋಡೋಣ ಮನೆ. ಶರಣ, ಮೊದಲು ಡೆಡ್ ಬಾಡಿ ತಗೊಂಡು ಪೊಲೀಸ್ ಸ್ಟೇಷನ್ ಒಪ್ಪಿಸ್ಬೇಕಣ, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಮಾಡ್ತಕಣ. ಗುರು, ಏನ್ ಟೈಮ್ ವೇಸ್ಟ್ ಮಾಡಬಾರ್ದು, ಅರ್ಜೆಂಟ್ ಆಗಿ ಹಣನ ಪೊಲೀಸ್ ಒಪ್ಪಿಸ್ಬಿಡೋಣ. ಕರೆಕ್ಟ್ ಹೆಣ್ಣು ಮಕ್ಕಳದು ಕೈಮುಟ್ಟಕ್ಕೆ ನಾಚಿಕೆ ಆಗಕ್ಕಿಲ್ಲ ನಿಮ್ದಕ್ಕೆ ಒಂದ್ ಜನ್ಮ. ಎಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಡೆಡ್ ಬಾಡಿ ಅಲ್ಲ. ಈ ಗುಂಪಲ್ಲಿ ಎಲ್ಲ ಹುಡ್ಕೋದು ಗುರುವೆ, ಇದಾಗ್ಲಾರ್ದ ಕೆಲ್ಸ ಇದು. ನನ್ ಕೈಲಾಗಲ್ಲಪ್ಪ. ಅದನ್ನ ಕೊಡ್ತೀನಿ, ಜೈಲಿಗೆ ಹೋಯ್ತೀಯಾ? ಅಯ್ಯೋ ಅಯ್ಯೋ, ಬಾಡಿ ಬಾಡಿ ಡೆಡ್ ಬಾಡಿ. ಇಷ್ಟು ಹುಡ್ಕಾದಲ್ಲಿ ಹೆಂಗ್ ಬಾಸ್ ಕಂಡಿಡಿಯೋದು? ಅದೇ ಗೊತ್ತಾಗ್ತಾನೆ ಇಲ್ಲ. ಕಮ್ ಆನ್ ಸರ್, ಸ್ಟಾಪ್. ದಕ್ಷಿಣ ಸರ್, ಅವ್ರು ಇಲ್ಲೆಲ್ಲೋ ಇದ್ದಾರೆ. ಎಸ್ ಸರ್. ಅಟ್ಯಾಕ್. ಓಕೆ ಸರ್. ದಕ್ಷಿಣ ಸರ್, ವಾಸ್ತು ಸಿಕ್ಬಿಟ್ರು ಕಣ. ಹಿಡ್ಕೋ ಹಿಡ್ಕೊಳ್ಳಿ ಸರ್. ದಕ್ಷಿಣ ಸರ್, ಇಲ್ಲಿ ಒಂದೇ ತಿಂದ್ರೆ ವಿಷಯ ಯಾರ ಹತ್ರ ಹೇಳ್ಬೇಡ ಕಣ. ನೀವು ಯಾರಿಗೂ ಹೇಳ್ಬೇಡಿ ಸರ್. ಓಕೆ ಶರಣ, ಈ ತರ ಹುಡ್ಕೋದ್ರೆ ಸಿಗಲ್ಲ. ಬೆಟರ್ ಬೇರೆ ಬೇರೆ ಹುಡ್ಕೋಣ. ಎಸ್ ಸರಿ. ಅಯ್ಯೋ ನೀ ವಾ, ನೀನಾ? ಹುಡ್ಕೋ ಹುಡ್ಕೋ. ಲೇ ಶರಣ, ಎಲ್ಲಿ ಹುಡ್ಕ ಹುಡ್ಕೋ ನೋಡ್ ಸರಿ. ಎಲ್ಲಿ ಹುಡ್ಕೋದು? ಎಲ್ಲೂ ಬಿಡ್ಬೇಡ. ಎಲ್ಲಿಲ್ಲ. ಎಲ್ಲೋ ಗೊತ್ತಾಗ್ತಿಲ್ವೇ.
ಶರಣ ಅಲ್ಲಿ ನಡೆಯೋ ಅಲ್ಲಿ ಹೋಗ್ತಾ ಇದ್ರಿ ನೋಡ್ರಿ ದಕ್ಷಿಣ ಅಲ್ಲಿ ವಾಟ್ ವಾಕ್ ನೋಡಲ್ಲಿ ಏನು ದಾಳವನ್ನುರುಳಿಸಿದೆ ಶಕುನಿ ಮಾಮ, ಪಾಂಡವರ ಸಕಲ ಸಾಮ್ರಾಜ್ಯವನ್ನು ಗೆದ್ದಾಯಿತು. ಅಂದ ಹಾಗೆ ಇನ್ನಾರನ್ನಾದರೂ ಪಣಕ್ಕಿಟ್ಟು ಸೋಲಲು ಸಿದ್ಧರಿರುವಿರಾ ಧರ್ಮರಾಯರೇ? ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವ ಧರ್ಮರಾಯ ಮತ್ತಿನ್ನೇನಾದರೂ ಪಣಕ್ಕಿಟ್ಟು ಗೆಲ್ಲುವ ಛಲವಿದೆಯೇ? ಮತ್ತೆ ದಾಳವನ್ನುರುಳಿಸಲು ಗಂಡದೇ ಇದೆಯಾ ಧರ್ಮರಾಯರೇ? ಇದ್ದರೆ ಇನ್ನುಳಿದ ನಾಲ್ವರು ಸಹೋದರರನ್ನು ಪಣದಲ್ಲಿಟ್ಟು ಗೆಲ್ಲುವಂಥವನಾಗು. ಹಾಗೆಯೇ ಆಗಲಿ, ಆಟ ಮುಂದುವರಿಯಲಿ. ಧರ್ಮರಾಯರೇ, ಸಹೋದರರನ್ನು ಪಣದಲ್ಲಿಟ್ಟು ಸೋತಾಯಿತು. ಇನ್ನುಳಿದಿರುವುದು ಒಬ್ಬಳೆ, ಅದು ದ್ರೌಪದಿ. ಅವಳನ್ನೂ ಸಹ ಪಣದಲ್ಲಿಟ್ಟು ಸೋಲಲು ಸಿದ್ಧರಾಗಿರುವಿರ ಧರ್ಮರಾಯರೇ? ದ್ರೌಪದಿಯನ್ನು ಪಣದಲ್ಲಿಟ್ಟು ಸೋತಾಯಿತು. ದ್ರೌಪದಿ ರಾಣಿಯಲ್ಲ, ಮಹಾರಾಣಿಯಲ್ಲ, ದಾಸಿ, ನನ್ನ ದಾಸಿ. ಯಾರಲ್ಲಿ ಅಪ್ಪಣೆ ಮಹಾಪ್ರಭು? ಹೋಗು, ಆ ನಮ್ಮ ದಾಸಿ ದ್ರೌಪದಿಯನ್ನು ಎರೆದು ತಾ. ಎಂತಹ ಕೆಲಸ ಮಾಡುತ್ತಿರುವೆ ದುರ್ಯೋಧನ? ದ್ರೌಪದಿ ನಿನಗೆ ಅತ್ತಿಗೆ ಸಮಾನ? ಅದಾವುದನ್ನು ನಾನರಿಯೇ. ಅವರು ಪಗಡೆ ಆಟದಲ್ಲಿ ದ್ರೌಪದಿಯನ್ನು ಸೋತಿದ್ದಾರೆ, ನಾವು ಗೆದ್ದಿದ್ದೇವೆ. ದ್ರೌಪದಿ ನನ್ನ ಸ್ವತ್ತು, ನನ್ನಿಷ್ಟ ಬಂದಂತೆ ಉಪಯೋಗಿಸಿಕೊಳ್ಳುತ್ತೇನೆ. ಭೀಮಾ ಇದ್ದಳು, ಡೈಲಾಗ್ ಮಾತಾಡು. ದುರ್ಯೋಧನ, ನಿನ್ನ ಮಾತಿಗೆ ಮಿತಿ ಇರಲಿ. ಸೋತವೆಂದು ಸುಮ್ಮನಿದ್ದರೆ ನಮ್ಮ ಸಾಂತನಾಗು ಭೀಮಸೇನ. ಅಗ್ರಜ, ನಿನ್ನ ಅಪ್ಪಣೆಯಂತೆ ಸುಮ್ಮನಿರುವೆನು. ಇಲ್ಲದಿದ್ದರೆ ಮಹಾಪ್ರಭು, ದ್ರೌಪದಿಯವರು ರಾಜ್ಯಸಭೆಗೆ ಬರಲು ನಿರಾಕರಿಸುತ್ತಿದ್ದಾರೆ. ಏನು ನಿರಾಕರಿಸಿದಳೆ? ಇದು ನಮ್ಮ ಆಜ್ಞೆ ಎಂದು ಹೇಳಿದೆಯಾ? ಹೌದು ಮಹಾಪ್ರಭು, ಇದು ತಮ್ಮ ಆಜ್ಞೆ ಎಂದು ತಿಳಿಸಿದ ನಂತರವೇ ಅವರು ನಿರಾಕರಿಸಿದ್ದು. ದುಶ್ಶಾಸನ! ಅಗ್ರಜ, ನೀನೀಗಲೇ ಹೋಗಿ ಆ ದ್ರೌಪದಿಯನ್ನು ದರ ದರನೆ ಎಳೆದೂತ. ಅಗ್ರಜ, ಇದಕ್ಕಿಂತ ಪ್ರಸನ್ನತೆಯ ವಿಷಯ ಬೇರೆ ಇನ್ನೇನಿದೆ? ಆ ಹಠಮಾರಿ ಹೆಣ್ಣನ್ನು ಈಗಲೇ ಎಳೆದು ತರುವೆ. ಹೆಬ್ಬಡಿಗೆ ಸಲ್ಲಕರ ಸಾಕು, ನಡಿ. ಅಯ್ಯೋ, ದುಷ್ಟು ಚಿಕ್ಕೆ ನೆಟ್ಟಿಲ್ವಾ? ಹುಡುಕು ಬೇಗ. ನಿನ್ ಸಿಂಗಾರ ಇನ್ನೂ ಮುಗಿಲಿಲ್ವೇ? ಬೇಗ ನಡಿ, ಕರೆತಾವ್ರಲ್ಲಿ. ಓ, ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ಇಷ್ಟೊತ್ತರಿಗು? ಸಿಕ್ತು ಬಿಡು. ಡೆಡ್ ಬಾಡಿ ಅಲ್ಲ, ಅಯ್ಯೋ ಡೆಡ್ ಬಾಡಿ. ಈ ಸ್ಟೇಜ್ ಕಣು, ನಿನ್ಗೆ ಯಾವ ಸೀರೆ ಸಿಗ್ಲಿಲ್ವಾ? ದ್ರೌಪದಿ ಸೀರೆ ಸಿಕ್ಕಿದ್ದು. ಏನ್ ಮಾಡಿದ ಗುರುವೆ, ಅಲ್ಲಿದ್ದೆ ಒಂದ್ ಸೀರೆ. ಅಗ್ರಜ, ಈ ನಿಮ್ಮ ದಾಸಿಯನ್ನು ಎಳೆದು ತಂದಿರುವೆ. ದ್ರೌಪದಿ, ನೀನು ನನ್ನ ದಾಸಿಯಾದರೆ ಈ ಅಂತಃಪುರಕ್ಕೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡುವೆ. ಇದೇನೋ ಇಷ್ಟೊಂದ್ ಬಾರ ಅವಳೆ, ಹೇಳಿಯೋ ಆ ಕಡೆ ಹೇಳ್ಕೊಂಡು ತೀರ ಬಿಚ್ಚಾಕು. ಇದೇನೋ ಇಷ್ಟೊಂದ್ ಬಾರ ಅವಳೆ, ಇವಳು ಹೇಳ್ಕೊಂಡೋಗಿ ತೀರ ಬಿಚ್ಚಾಕು. ಹಂಗೆ ಆಗ್ಲಿ ಅಣ್ಣ. ಅಲ್ಲ ಅಗ್ರಜ, ಅಪ್ಪಣ್ಣ ಅಗ್ರಜ. ಇಲ್ಲಿ ಏನ್ ನಡೀತಾ ಇದೆ ದುರ್ಯೋಧನ? ಇದು ರಾಜ್ಯಸಭೆ, ಸತಿದೇವಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಡಿ. ಪಿತಾಶ್ರೀ, ಹಿಂದೆ ನಾನು ನೀರಲ್ಲಿ ಬಿದ್ದಾಗ ಇದೇ ದ್ರೌಪದಿ ನನ್ನನ್ನು ನೋಡಿ ಗಹಗಹಿಸಿ ನಕ್ಕಿದ್ದಳು, ನನ್ನನ್ನು ಕುರುಡ ಎಂದು ಸಂಬೋಧಿಸಿ ಅವಮಾನ ಮಾಡಿದ್ದಳು. ದುಶ್ಶಾಸನ! ಅಗ್ರಜ, ಮುಖವನ್ನೇನು ನೋಡುವೆ? ಇವಳ ಸೀರೆಯನ್ನು ಸೆಳೆದು ನನ್ನ ತೊಡೆಯ ಮೇಲೆ ಕೂರಿಸು. ತೊಡೆಯ ಮೇಲೆ ಅಧರ್ಮಿ, ಪಾಪಿ, ಸರ್ವನಾಶವಾಗಿ ಹೋಗು. ಸತ್ಯವತಿ ದ್ರೌಪದಿ, ನೀನು ಕಳಂಕಿತಳಲ್ಲ, ನಿನಗೆ ಜಯವಾಗಲಿ. ದುಶ್ಶಾಸನ! ಇಂತ ಸತಿಬಣ್ಣಿಗೆ ಜಯವಾಗಲಿ, ಜಯವಾಗಲಿ. ನೀನು ಇವಳ ಸೀರೆ ಮುಟ್ಟಿದರೆ
ನಾವೆಲ್ಲ ಭಸ್ಮವಾಗುತ್ತೇವೆ. ಅಣ್ಣ ಅಪ್ಪಣೆಯನ್ನು ಕೊಡು, ಅವನನ್ನು ಸೀಳಿ ಹಾಕುವಿರೋ. ಯೋ ಸುಮ್ಮನೆ ಕುಂತಕಳಯ್ಯ, ಅಲ್ಲಿ ಯಾವನ ಬಂದು ಏನೇನು ಡೈಲಾಗ್ ಕೊಡಿತಾನೆ ಇವನ್ ಬೇರೆ ಕುಂತಕಳಯ್ಯ. ದುರ್ಯೋಧನ ಏನ್ ಮಾಡ್ತಾ ಇದೀಯೋ? ಅಯ್ಯೋ ಬೇಗ ದ್ರೌಪದಿ ಸೀರೆ ಹೇಳಿಯೋ. ಇಲ್ಲ ಇಲ್ಲ, ದ್ರೌಪದಿ ಅಂತ ನಾರಿಮಣ್ಯ ನೋಡಿದ್ಮೇಲೆ ವಸ್ತ್ರಾಪರಣ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದೀನಿ. ಆ ಏನು ಕ್ಯಾನ್ಸಲ್ ಮಾಡ್ದ? ದ್ರೌಪದಿಗೆ ಜಯವಾಗಲಿ, ದ್ರೌಪದಿಗೆ ಜಯವಾಗಲಿ. ಅಣ್ಣ ಏನ್ ಮಾಡ್ತಿದ್ಯ ನೀನು? ಏ ತಕೊಂಡ್ ಹೋಗ್ತಾ ಇದೀನಿ. ಅಯ್ಯ ಯಾರ ನೀನು? ದುರ್ಯೋಧನ. ಮೇಲೆ ಹೋಗೋನೆ. ಅಣ್ಣ ಸುಮ್ನಿರಯ್ಯ, ಅಲ್ಲಿ ಇನ್ನು ದ್ರೌಪದಿ ಸೀರೆನೇ ಬಿಚ್ಚಿಲ್ಲ. ಹೌದಾ? ಹೌದು. ಸಾಧ್ಯವಿಲ್ಲದ ಮಾತು. ದುರ್ಯೋಧನ ಬಹುಶಃ ತಾವು ಮರೆತಂತಿದೆ. ನೀವು ಬೇರೆ ಏನೋ ಹೇಳಬೇಕು, ಬೇರೆ ಏನೇನೋ ಮಾಡಬೇಕು. ನಾನೀಗ ಏನು ಹೇಳುವುದಿಲ್ಲ, ಏನು ಕೇಳುವುದಿಲ್ಲ. ಗೆಟ್ ಔಟ್, ಗೆಟ್ ದ್ರೌಪದಿ. ದುಶಾಸನ ಅವನ್ ಡೈಲಾಗ್ ಎಲ್ಲ ಮರೆತು ಬಿಟ್ಟಿದ್ದಾನೆ. ನೀನೇ ಡೈಲಾಗ್ ಹೇಳಿ ಸೀರೆ ಬಿಚ್ಚಾಕು. ಆಯ್ತು ಅಗ್ರಜ. ಏನ ನೋಡು, ದ್ರೌಪದಿ ವಸ್ತ್ರಾಭರಣ ಮಾಡು ಅಂತ ನೀನ್ ಹೇಳದೆ ಹೋದ್ರೆ ಕತ್ತೆ ಬಾಲ ಹೋಯ್ತು. ನಾನೇ ಮಾಡ್ತೀನಿ. ಸ್ಟಾಪ್ ಇಟ್. ನೀನ್ ಇಲ್ಲಿವರೆಗೂ ಬಂತ, ಒಂದ್ ನಿಮಿಷ ಇಲ್ಲಿಗ್ ಬಾ. ಯಾಕೆ ಬಾರೋ? ಏನ್ ನಡೀತಾ ಇದೆ ಇಲ್ಲಿ? ಇಂಪಾರ್ಟೆಂಟ್ ಕೆಲಸ ನಡೀತಾ ಇದೆ, ಆಮೇಲೆ ಬಂದು ಹೇಳ್ತೀನಿ. ನೀನ್ ನಡಿ, ನಡಿ. ನಾನಿದ್ದೀನಿ, ಡೋಂಟ್ ವರಿ. ನೀನು ಸರಿಯಾಗಿ ಹೇಳಿದೆ ಅಣ್ಣ, ದ್ರೌಪದಿ ವಸ್ತ್ರಾಪರಣ ಮಾಡಿಕೊಡು ಅಣ್ಣ. ದ್ರೌಪದಿ ನಮಗೆ ಅತ್ತಿಗೆ ಸಮಾನ, ನಿಜ ತಾಯಿಯ ಸಮಾನ. ಹೌದು, ಅಂತ ಹೆಣ್ಣಿನ ಮಾನಭಂಗವಾಗುತ್ತಿರಬೇಕಾದ್ರೆ ನಾನು ನೀನು ನೋಡಿಕೊಂಡು ಹೇಡಿಗಳ ತರ ಕುಳಿತಿರಬೇಕೆ? ಇಂಪಾಸಿಬಲ್, ಇಂಪಾಸಿಬಲ್. ಯಾಕೆ? ಗದೆ ವೇಟ್ ಜಾಸ್ತಿ ಅದಕ್ಕೆ. ನನ್ನ ಡೈಲಾಗ್ ಕಾದು ಕಾದು ಸಾಕಾಯ್ತು, ಟಾಯ್ಲೆಟ್ ಹೋಗಿ ನಿಜ. ನಮಸ್ಕಾರ ಡಾಕ್ಟ್ರೆ. ಗದೆ ಕೊಡು. ಈಗ ನಮಸ್ಕಾರ ಮಾಡು. ನಮಸ್ಕಾರ ಡಾಕ್ಟ್ರೆ. ದುರ್ಯೋಧನ ಚಂದ್ರೇಶ್ವರ ಎಲ್ಗೂ ಬಂದ? ದ್ರೌಪದಿಯನ್ನು ನನಗೆ ಒಪ್ಪಿಸು. ಯಾಕೆ? ಇಲ್ಲ ಅಂದ್ರೆ ಎಲ್ರ ಕೈಗೂ ಚುಮ್ ಕೊಟ್ಟು ಪಂಗ್ನಮ್ಮ. ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ಥೋ ನಿನ್ ಮನೆ ಕಾಯುವಾಗ ದುತ್ರಾಷ್ಟ್ರ. ನೋಡ ಇಲ್ಲಿ ಏನೇ ನಡೀಲಿ, ನೀನ್ ಸುಮ್ನೆ ಏನು ನೋಡಬಾರದು, ಏನು ಕೇಳಿಸ್ಕೋಬಾರದು. ಓಕೆ ಓಕೆ, ಸೆಟ್ಲ್ ಆಗು. ದ್ರೌಪದಿ ಈಗ ಟೋಟಲ್ ಆಗಿ ನನ್ನವಳು. ಒಳ್ಳೆ ರಾಮಾಯಣ ಆಗೋಯ್ತಲ್ಲ ಮಹಾಭಾರತಲ್ಲಿ. ಎಲ್ಲವೆಲ್ಲವೋ ಮಠಾಂತ. ಇದು ಮಹಾಭಾರತವಲ್ಲ, ಇದು ಬರೀ ಭಾರತ. ನೋಡಿ ನಾಟಕವಿಲ್ಲಿಗೆ ಮುಕ್ತಾಯವಾಯ್ತು, ತಾವೆಲ್ಲ ದಯವಿಟ್ಟು ರೈಟ್ ಹೇಳ್ಬೋದು. ಎಲ್ಲವೆಲ್ಲವೋ ಪಾಪಿ. ಅಯ್ಯೋ ಯಾರು ನೀನು? ದ್ರೌಪದಿಯ ಮೇಲಿಟ್ಟಿರುವ ಕೈಯನ್ನು ತೆಗಿ, ಇಲ್ಲವೆಂದರೆ ನಿನ್ನ ಶಿರಶ್ಛೇದನ ಮಾಡುವೆನು. ತಗೊಳ, ಅದೇನ್ ಮಾಡ್ಕೋತೀವ್ ಮಾಡ್ಕೋ ಹೋಗಯ. ನಾನು ಇರೋದೆ ಎಲ್ರ ಕೈಗೂ ಚುಮ್ ಕೊಟ್ಟು ಪಂಗ್ನಾಮ ಹಾಕೋದಕ್ಕೆ. ಅಯ್ಯಯ್ಯೋ ನನ್ ಬಾಣ ಮುರಿದ್ ಬಿಟ್ಟ. ನಾನು 50 ರೂಪಾಯಿ ಕೊಟ್ಟು ಶಿವಮೊಗ್ಗ ಬಿದ್ರಿಂದ ಮಾಡಿಸ್ಕೊಂಡ್ ಬಂದಿದ್ದು. ನನ್ಗೆ ನಾಟಕನೂ ಬೇಡ, ಏನು ಬೇಡ, ನಾನು ಮನೆಗೆ ಹೋಗ್ತೀನಿ. ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ? ಏ ಮದಾಂತ, ಯಾವುದೇ ಕಾರಣಕ್ಕೂ ನಾವು ದ್ರೌಪದಿ ಬಿಟ್ಟು ಕೊಡುವುದಿಲ್ಲ. ನೋ ಚಾನ್ಸ್. ದ್ರೌಪದಿ ಈಗ ನನ್ನ ಜೊತೆ ಬರುತ್ತಿದ್ದಾಳೆ. ಮುಚ್ಚ ಬಾಯಿ. ನಾನು ನೋಡುತ್ತಲೇ ಇರುವೆ ನಿಮ್ಮೆಲ್ಲರ ಅಟ್ಟಹಾಸವನ್ನು. ಇನ್ನು ಸಾಕು, ನಿಲ್ಲಿಸಿ. ಇಲ್ಲಿಂದ ದ್ರೌಪದಿಯನ್ನು ಕರೆದೊಯ್ಯಲು ಸಾಕ್ಷಾತ್ ಸೀತಾ ಮಾತೆಯು ವಾಲಿ ಸುಗ್ರೀವರ ಸಮೇತ ಅಶೋಕ ವನದಿಂದ ಡೈರೆಕ್ಟ್ ಆಗಮಿಸ್ತಾ ಇದ್ದಾರೆ. ದಿಸ್ ಇಸ್ ಟೂ ಮಚ್. ಯೋ ನೀವೆಲ್ಲ ಯಾರಯ್ಯ ನೀವು? ಇದು ಮಹಾಭಾರತ ನಾಟಕ ಕಂಡ್ರಯ್ಯ, ಸೀತೆ ಇಲ್ಲಿ ಬರಬಾರ್ದಯ್ಯ, ಇಲ್ಲಿ ಬರಬಾರ್ದು. ಏಯ್ ಹೋಗಲ, ಇದು ನಮ್ಮ ನಾಟಕ, ಇಲ್ಲಿ ಸೀತಾದೇವಿನೂ ಬರ್ಬೋದು, ಸಿಲ್ ಸ್ಮಿತಾನೂ ಬರ್ಬೋದು. ನೀವು ಬನ್ನಿ ಮೇಡಮ್. ದ್ರೌಪದಿ, ಯುಗ ಯುಗದಲ್ಲೂ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇದೆ. ಬಟ್ ಯು ಡೋಂಟ್ ವರಿ, ಕಮ್ ವಿತ್ ಮೀ. ಜಾಗ್ರತೆ, ಬಾಯ್ ಕಡೆ. ನಾನ್ಯಾಕ್ ಬರ್ಬೇಕು? ನಾನು ಸೀತಾ. ನಾನು ನೆಗಡಿ, ಬಾರೇ ಕಡೆ. ನಾನ್ ಬರಲ್ಲ. ಶರಣ ಅಲ್ಲ, ಇವಳ ಪಾಲಿಗೆ ನಾನು ರಾವಣ. ಏನು ಮಾಡುತ್ತಿರುವೆ? ಈ ದ್ರೌಪದಿ ಯಾರಿಗೆ ಸೇರ್ಬೇಕೆಂಬುದನ್ನು ಯುದ್ಧವೇ ನಿರ್ಧರಿಸಲಿ. ಒಳಗಲಿ ದಾಸಯ್ಯನ ಶಂಖ. ಅಂದಳಿ ಮಾನ್ ಮಾನ್
ಸರಿ ಮಾಡ್ಕೊಂತೀನಿ. ಎಲ್ಲ ಗಲಾಟೆ ನಡೀತಾ ಇದ್ರು. ಈ ಕೃಷ್ಣ ಬಂದಿದ್ದಲ್ಲ, ಎಲ್ಲಿದೆಯೋ ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ಎಲ್ಲಿದೆಯೋ ಎಲ್ಲಿದೆಯೋ ಬೇಗ ಬಾರೋ. Don't move. You are all under arrest. No, now Kauravaraya. Now Pandavaraya. Now Nartavaro. Who? Kauravaradrenu, Pandavaradrenu, Nartavaradrenu. You are all under arrest. Shikshno. Sir. You all vastu prakara jipatsu. Okay, sir. Who? Ninagamandu nintidya. Sir, sir. Nam, 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 nam. 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 Nam